ಹಲೋ ಫ್ರೆಂಡ್ಸ್ ಇದು ಅತ್ರಿ ಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ ಇದರಲ್ಲಿ ಸಂಖ್ಯೆಗಳ ವೃಕ್ಷವನ್ನು ಕೊಡಲಾಗಿದೆ ಇಲ್ಲಿರುವಂತಹ ಪ್ರಶ್ನಾರ್ಥಕ ಚಿಹ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಡಬೇಕು ಇದಕ್ಕೆ ಉತ್ತರಿಸೋದಕ್ಕೆ ನಾನು ನಿಮಗೆ ಹದಿನೈದು ಸೆಕೆಂಡ್ಗಳ ಸಮಯವನ್ನು ಕೊಡ್ತೀನಿ ನಿಮ್ಮ ಸಮಯ ಈಗ ಶುರು ಆಗತ್ತೆ ದೊ ಸ್ನೇಹಿತರೆ ನಿಮಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಇದನ್ನ ಹೇಗೆ ಬಿಡಿಸ್ಬೇಕು ಅಂತ ನಾವು ಸಾಮಾನ್ಯವಾಗಿ ಹೇಳೋ ಉತ್ತರ ತೊಂಬತ್ತೊಂಬತ್ತನ್ನ ಎಪ್ಪತ್ತೆರಡರಿಂದ ಕಳೆದಾಗ ಇಪ್ಪತ್ತೇಳು ಬರುತ್ತೆ ನಲವತ್ತೈದರಿಂದ ಇಪ್ಪತ್ತೇಳರಿಂದ ಕಳೆದಾಗ ಹದಿನೆಂಟು ಬರುತ್ತೆ ಮೂವತ್ತೊಂಬತ್ತನ್ನ ಹದಿನೆಂಟರಿಂದ ಕಳೆದಾಗ ಇಪ್ಪತ್ತೊಂದು ಬರುತ್ತೆ ಆದ್ರಿಂದ ಮೂವತ್ತಾರನ್ನ ರಿಂದ ಕಳೆದಾಗ ಹದಿನೈದು ಉತ್ತರ ಬರುತ್ತೆ ಹದಿನೈದು ಸರಿಯಾಗಿರೋ ಉತ್ತರ ಅಂತ ನಾವು ಹೇಳ್ತೀವಿ ಆದ್ರೆ ಹದಿನೈದು ಸರಿಯಾಗಿರೋಂತಹ ಉತ್ತರ ಅಲ್ಲ ಅದು ತಪ್ಪು ಯಾಕೆ ಅಂತಂದ್ರೆ ಇಲ್ಲಿ ಇಪ್ಪತ್ತೊಂದನ್ನ ಹದಿಮೂರರಿಂದ ಕಳೆದಾಗ ಏಳು ಉತ್ತರ ಬರೋದಿಲ್ಲ ಅದರಿಂದ ಹದಿನೈದು ಸರಿಯಾಗಿರೋ ಅಂತಹ ಉತ್ತರ ಅಲ್ಲ ಹಾಗಾಗಿ ನಾವ್ ಈಗ ಇದಕ್ಕೆ ಈ ರೂಲ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಆಗೋದಿಲ್ಲ ಬೇರೆ ಯಾವ ರೂಲ್ಸ್ ಇದಕ್ಕೆ ಸರಿ ಹೊಂದತ್ತೆ ಅನ್ನೋದನ್ನ ನಾವೀಗ ಮತ್ತೆ ಯೋಚಿಸ್ಬೇಕಾಗತ್ತೆ ಈಗ ಎಪ್ಪತ್ತೆರಡು ಮತ್ತು ತೊಂಬತ್ತೊಂಬತ್ತು ಈ ಸಂಖ್ಯೆಗಳ ಎಲ್ಲ ಅಂಕೆಗಳನ್ನ ಸೇರಿಸಿದಾಗ ಇಪ್ಪತ್ತೇಳು ಉತ್ತರ ಸಿಗತ್ತೆ ಅದೇ ರೀತಿಯಾಗಿ ಇಪ್ಪತ್ತೇಳು ಮತ್ತು ನಲವತ್ತೈದು ಈ ಸಂಖ್ಯೆಗಳ ಎಲ್ಲಾ ಸಂಖ್ಯೆಗಳನ್ನ ಸೇರಿಸಿದಾಗ ಹದಿನೆಂಟು ಉತ್ತರ ಸಿಗತ್ತೆ ಹದಿನೆಂಟು ಮತ್ತು ಮೂವತ್ತೊಂಬತ್ತು ಈ ಸಂಖ್ಯೆಗಳ ಎಲ್ಲಾ ಅಂಕೆಗಳನ್ನ ಸೇರಿಸಿದಾಗ ಇಪ್ಪತ್ತೊಂದು ಸಿಗತ್ತೆ ಆದ್ರಿಂದ ಇಪ್ಪತ್ತೊಂದು ಮತ್ತು ಮೂವತ್ತಾರು ಈ ಸಂಖ್ಯೆಗಳ ಎಲ್ಲಾ ಅಂಕೆಗಳನ್ನ ಸೇರಿಸಿದಾಗ ನಮಗೆ ಹನ್ನೆರಡು ದೊರಕ್ತಾ ಇದೆ ಅದರಿಂದ ನಾವು ಹನ್ನೆರಡು ಸರಿ ಉತ್ತರ ಅಂತ ಹೇಳಬಹುದು ಸರಿ ಉತ್ತರ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಳುವಾಗ ಮತ್ತೆ ನಾವು ಉಳಿದೆರಡು ಸಂಖ್ಯೆಗಳಿಗೆ ಇದೇ ರೂಲ್ಸ್ ಅಪ್ಲೈ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಇಲ್ಲಿಗ ಹನ್ನೆರಡು ಮತ್ತು ಇಪ್ಪತ್ತೆಂಟು ಈ ಸಂಖ್ಯೆಗಳ ಎಲ್ಲ ಅಂಕೆಗಳನ್ನು ಸೇರಿಸಿದಾಗ ಹದಿಮೂರು ದೊರಕ್ತಾ ಇದೆ ಅದೇ ರೀತಿ ಹದಿಮೂರು ಮತ್ತು ಇಪ್ಪತ್ತೊಂದು ಈ ಸಂಖ್ಯೆಗಳ ಎಲ್ಲಾ ಅಂಕೆಗಳನ್ನು ಸೇರಿಸಿದಾಗ ಏಳು ದೊರಕ್ತಾ ಇದೆ ಆದ್ರಿಂದ ಈ ರೂಲ್ಸ್ ಎಲ್ಲ ಸಂಖ್ಯೆಗಳಿಗೂ ಸರಿಯಾಗಿ ಹೊಂದುತ್ತಾ ಇರೋದ್ರಿಂದ ಹನ್ನೆರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹಾಗಾಗಿ ಪ್ರಶ್ನಾರ್ಥಕ ಚಿಹ್ನೆ ಹೊಂದಿರುವಂತಹ ಜಾಗದಲ್ಲಿ ಹನ್ನೆರಡು ಉತ್ತರ ಬರಬೇಕು ಇದೇ ರೀತಿಯ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಡಬ್ಲ್ಯೂ 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 ಡಾಟ್ ಅತ್ರಿ ಡಾಟ್ ಕಾಮ್ಗೆ ಭೇಟಿ ಕೊಡಿ ಧನ್ಯವಾದಗಳು